इवतु नेल्लियाडी तालूक पंचे सदस्य मोन्ने ऐनु कोविड 19 इडी कोरोना इडी देशदल्ली इवतु आक्रमण ऐनु माडिदे अदर बग्गे इडी देशद जन इवतु तम्म कैयलादंत सेवेयन्न दुर्बल वर्गदवरिगे कोडुवंत केलस कार्यवन्नु माड्ता इद्दारे। इवतु नेल्लियाडिय तालूक पंचे सदस्य मुंदिन ग्राम पंचायत तालूक पंचायत चुनावणे कण्णु मुंदे इट्कोंडु ಒಂದಷ್ಟು ದೇನಿಗೆಯನ್ನು ಸಂಗ್ರಹ ಮಾಡುವಂತ ಆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡ್ಕೊಂಡು ದೇನಿಗೆ ಸಂಗ್ರಹ ಮಾಡಿ ಪರಿಹಾರ ಕೊಡ್ತೇವೆ ಅಂತ ಹೇಳುವಂತದನ್ನ ಮಾಡ್ತಾ ಇದ್ದಾರೆ। ಖಂಡಿತ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅವರು ಪ್ರತಿನಿಧಿಸತಕ್ಕಂತ ರಾಜಕೀಯ ಪಕ್ಷ ಅದು ಪ್ರಾಕೃತಿಕ ವಿಕೋಪ ಇರಬಹುದು ಭೂಕಂಪ ಇರಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದಷ್ಟು ಸಂಗ್ರಹವನ್ನು ಮಾಡಿ ಜನರಿಗೆ ವಿತರಣೆ ಮಾಡದೇ ಇರುವಂತದ್ದು ನಮಗೆಲ್ಲರಿಗೂ ಗೊತ್ತಿರುವ ಸತ್ಯ। ಒಂದು ವರ್ಷಗಳ ಹಿಂದೆ ಪ್ರಾಕೃತಿಕ ವಿಕೋಪದಲ್ಲಿ ರಾಜ್ಯದ ಅವರು ಪ್ರತಿನಿಧಿಸತಕ್ಕಂತ ರಾಜಕೀಯ ಪಕ್ಷದ ರಾಜ್ಯದ ನಾಯಕರು ಪ್ರಾಕೃತಿಕ ವಿಕೋಪದಲ್ಲಿ ಸಂಗ್ರಹ ಆಗಿರತಕ್ಕಂತ ದುಡ್ಡನ್ನ ವಿತರಣೆ ಮಾಡದೆ ರಾಜ್ಯ ಮಟ್ಟದಲ್ಲಿ ಕಚ್ಚಾಡಿಕೊಂಡಿರುವಂತದ್ದು ರಾಜ್ಯದ ಜನತೆ ಗೊತ್ತಿದೆ। ಇವತ್ತು ಅದೇ ರೀತಿಯ ಆ ಪಕ್ಷದ ಪ್ರತಿನಿಧಿ ತಲಮಟ್ಟದಲ್ಲಿ ಯಾರು ತಾಲ್ಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ನವರು ಇದ್ದಾರೆ ಅವರು ಇವತ್ತು ಸಂಗ್ರಹ ಮಾಡ್ಕೊಂಡು ಜನಸಾಮಾನ್ಯರ ಕೊಡ್ತಾರಾ ಇಲ್ಲ ಅಂತ ನಂಬಿ ಆ ಒಂದು ನಂಬಿಕೆ ನಮ್ಮಲ್ಲಿಲ್ಲ। ಇವತ್ತು ಯಾರಿಗೂ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಇಲ್ಲ। ಪ್ರಧಾನಮಂತ್ರಿಗಳು ಇವತ್ತು ಆ ಪರಿಹಾರ ನಿಧಿಗೆ ಸಂಗ್ರಹವನ್ನ ಕೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಯಾರ್ಯಾರು ದಾನಿಗಳಿದ್ದಾರೆ ಅವರು ರಾಜ್ಯ ಮತ್ತು ಕೇಂದ್ರಕ್ಕೆ ಕೊಡ್ತಾ ಇದ್ದಾರೆ ಜೊತೆಗೆ ದಾನಿಗಳು ತಮ್ಮ ಕೈಯಲಾದಂತ ಸೇವೆಯನ್ನ ವಸ್ತು ರೂಪದಲ್ಲಿ ಜನಸಾಮಾನ್ಯರ ಮನೆಬಾಗಿಲಿಗೆ ಮುಟ್ಟಿಸತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ। ದಯವಿಟ್ಟು ಈ ರೀತಿಯ ಸಂಗ್ರಹವನ್ನ ತಕ್ಷಣ ನಿಲ್ಲಿಸಬೇಕು। ಜಿಲ್ಲಾಡಳಿತ ಸಹಾಯಕ ಕಮಿಷನರ್ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ಯಾರ್ಯಾರಿಂದ ಸಂಗ್ರಹ ಮಾಡಿದ್ದಾರೆ ಅದನ್ನು ತಕ್ಷಣ ಸ್ವಾಧೀನಪಡಿಸಿಕೊಂಡು ಆ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಅದನ್ನು ಹಸ್ತಾಂತರ ಮಾಡಬೇಕು ಅಂತ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ। ಈ ರೀತಿಯ ರಾಜಕೀಯ ಪ್ರವೃತ್ತಿ ಆ ರಾಜ್ಯ ಅವರು ಪ್ರತಿಸ್ತಕ್ಕಂತ ರಾಜಕೀಯದ ಆ ಪಕ್ಷದ ಪ್ರತಿನಿಧಿಗಳಿರತಕ್ಕಂತ ರಕ್ತಗತವಾಗಿ ಬಂದಿರತಕ್ಕಂತ ಆ ಒಂದು ಗುಣ ಅದು ಸಂಗ್ರಹ ಮಾಡಿ ಒಂದಷ್ಟನ್ನ ತಿಂದು ಜನರಿಗೆ ಕೊಡದೆ ಅದನ್ನು ಸ್ವಹ ಮಾಡುವಂತ ಪದ್ಧತಿ ಅವರ ಇಡೀ ಇದರಲ್ಲೇ ಬಂದಿರತಕ್ಕಂತದ್ದು। ಈ ರೀತಿಯ ವ್ಯಕ್ತಿಗಳಿಗೆ ಅವಕಾಶ ಜಿಲ್ಲಾಡಳಿತ ಕೊಡಬಾರದು ಅಂತ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ। ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಈ ಮೂಲಕ ತಮ್ಮ ಚಾನೆಲ್ನ ಮೂಲಕ ನಾನು ತರ್ತಾ ಇದ್ದೇನೆ। ಈ ರೀತಿಯ ಯಾವುದೇ ರಾಜಕೀಯ ಪಕ್ಷದವರು ಈ ರೀತಿಯ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಡಬೇಡಿ। ಜನಸಾಮಾನ್ಯರಿಗೆ ವಸ್ತು ರೂಪ ಕೊಡುವುದಂತದಕ್ಕೆ ತಾವೆಲ್ಲರೂ ಸಹಕಾರ ಕೊಡಿ। ನಾವು ಪ್ರೋತ್ಸಾಹವನ್ನು ಮಾಡಿದ್ದೇವೆ ಸಾಧ್ಯ ಇದ್ದರೆ ತಾಲೂಕು ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ತಮ್ಮ ಕೈಯಿಂದ ತಾವೇ ಸ್ವತಃ ಖರ್ಚು ಹಾಕಿ ಕೊಡಬೇಕಾಗಿತ್ತು। ಯಾರ್ಯಾರೋ ದಾನಿಗಳಿಂದ ತಾವು ಸಂಗ್ರಹ ದುಡ್ಡಿನ ರೂಪದಲ್ಲಿ ಸಂಗ್ರಹ ಮಾಡಿ ತಾವು ಕೊಡ್ತೀರಾ ಇಲ್ವಾ ಇದರ ಬಗ್ಗೆ ನಮಗೆ ಸಂಶಯ ಇದೆ। ಕೊಡುವಂಥದ್ದು ಖಂಡಿತ ಅವಶ್ಯಕತೆ ಇಲ್ಲ। ರಾಜ್ಯ ಸರ್ಕಾರದ ನಿಧಿಗೆ ಕೊಡಿ ಅಥವಾ ಜನಸಾಮಾನ್ಯರಿಗೆ ವಸ್ತು ರೂಪದಲ್ಲಿ ಕೊಡಿ ತಮ್ಮ ಈ ರೀತಿಯ ಕೆಟ್ಟ ಚಾಲಿಯನ್ನು ನಿಲ್ಲಿಸಿ ಅಂತ ಈ ಮೂಲಕ ನಾನು ಆಗ್ರಹಪಡಿಸ್ತಾ ಇದ್ದೇನೆ।